नमस्कार वीक्षकरे लयन टीवी स्वागत। सार्क राष्ट्रगळल्लि ओंदागिरुव माल्डीव्स् गे मोन्ने ताने भारतवु डोर्नियर सागर निखा विमानवन्नु कोडुगेयागि नीडित्तु। आदरे मेल्नोटक्के इदु भारत माल्डीव्स् गे कोट्ट गिफ्ट् नंते कंड्रू कूड इदर हिंदे ओंदु बलवाद राजतांत्रिक कारणविदे। अष्टक्कू प्रधानि नरेंद्र मोदिय ई दुबारी गिफ्ट् न हिंदिरो तंत्रवेनु? ಭಾರತದ ಈ ನಡೆಯ ವಿರುದ್ಧ ಚೀನಾ ಸಿಡಿದೆದ್ದಿದ್ದೇಕೆ ಅನ್ನೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವೀಕ್ಷಕರೇ। ಈ ಹಿಂದೆ ಅಂದ್ರೆ 2016 ರಲ್ಲಿ ಅಂದಿನ ಮಾಲ್ಡೀವ್ಸ್ ಅಧ್ಯಕ್ಷರಾಗಿದ್ದ ಅಬ್ದುಲ್ ಯಮೀನ್ ಅವರು ಈ ಶಕ್ತಿಶಾಲಿ ವಿಮಾನಕ್ಕಾಗಿ ಭಾರತದ ಮುಂದೆ ಬೇಡಿಕೆಯನ್ನು ಇರಿಸಿದ್ರು। ಹಾಗಾಗಿ ಇದೀಗ ಭಾರತ ಮಾಲ್ಡೀವ್ಸ್ ಗೆ ಕೊಡುಗೆಯಾಗಿ ಹೆಚ್ಎಎಲ್ ನಿರ್ಮಿತ ಈ ಡೋರ್ನಿಯರ್ ವಿಮಾನವನ್ನು ನೀಡಿದೆ। ಇನ್ನು ಆ ಪುಟ್ಟ ರಾಷ್ಟ್ರ ಮಾಲ್ಡೀವ್ಸ್ ಗೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಿತ ಈ ಯುಟಿಲಿಟಿ ವಿಮಾನವನ್ನು ಭಾರತ ಕೇವಲ ಕೊಡುಗೆಯಾಗಿ ಮಾತ್ರ ನೀಡಿಲ್ಲ, ಅದರ ಹಿಂದೆ ಎರಡು ಪ್ರಮುಖ ರಾಜತಾಂತ್ರಿಕ ಕಾರಣಗಳು ಕೂಡ ಇವೆ। ಅದೇನೆಂದರೆ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ನೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಗಟ್ಟಿಗೊಳಿಸುವುದು ಹಾಗೂ ಈ ಭಾಗದ ಸಮುದ್ರ ಪ್ರದೇಶದಲ್ಲಿ ಚೀನಾದ ಕಳ್ಳ ವ್ಯವಹಾರದ ಮೇಲೆ ಕಣ್ಕಾವಲು ಇರಿಸುವುದು। ಈ ಮೂಲಕ ಮಾಲ್ಡೀವ್ಸ್ ಅನ್ನು ಪುಟ್ಟ ಅಸ್ತ್ರವನ್ನು ಬಳಸಿಕೊಂಡು ಚೀನಾವನ್ನು ಮಟ್ಟ ಹಾಕುವುದು ಭಾರತದ ಉದ್ದೇಶವಾಗಿದೆ ಎಂಬ ವಿಶ್ಲೇಷಣೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ। ಯಾಕಂದ್ರೆ ಮಾಲ್ಡೀವ್ಸ್ ನೊಂದಿಗೆ ನಮ್ಮ ಬಾಂಧವ್ಯವನ್ನು ಉತ್ತಮವಾಗಿರಿಸಿಕೊಳ್ಳುವುದರಿಂದ ಪ್ರಮುಖವಾಗಿ ಈ ಭಾಗದಲ್ಲಿರುವ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ಅತಿ ವಿಶೇಷ ಆರ್ಥಿಕ ವಲಯದಲ್ಲಿ ಚೀನಾದ ಚಟುವಟಿಕೆಗಳ ಮೇಲೆ ಭಾರತಕ್ಕೆ ಕಣ್ಗಾವಲು ಇರಿಸಲು ಸಾಧ್ಯವಾಗುತ್ತೆ। ಹಾಗಾಗಿ ಈ ವಿಮಾನವನ್ನು ಭಾರತ ಮಾಲ್ಡೀವ್ಸ್ ಗೆ ಕೊಡುಗೆಯಾಗಿ ನೀಡಿದೆ। ಇನ್ನು ಈ ಶಕ್ತಿಶಾಲಿ ವಿಮಾನವು ಮಾಲ್ಡೀವ್ಸ್ನ ರಾಷ್ಟ್ರೀಯ ರಕ್ಷಣಾ ತಳವಾದ MNDF ನ ಸುಪರ್ದಿಯಲ್ಲಿ ಕಾರ್ಯಾಚರಿಸಿದ್ರು ಕೂಡ ಇದರ ಕಾರ್ಯಾಚರಣೆಯ ಸಂಪೂರ್ಣ ವೆಚ್ಚವನ್ನು ಕೂಡ ಭಾರತವೇ ಭರಿಸಲಿದೆಯಂತೆ। ಇನ್ನು ಡೋರ್ನಿಯರ್ ವಿಮಾನ ಚಲಾಯಿಸಲು ಮತ್ತು ಇದರ ನಿರ್ವಹಣೆಗಾಗಿ ಪೈಲಟ್, ಏರ್ ಅಬ್ಸರ್ವರ್ ಮತ್ತು ತಂತ್ರಜ್ಞರು ಸೇರಿದಂತೆ ಭಾರತೀಯ ನೌಕಾದಳವು ಒಟ್ಟು 6ಕ್ಕೂ ಅಧಿಕ MDNF ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿಯನ್ನು ಕೂಡ ನೀಡಲಿದೆಯಂತೆ। ಈ ಎಲ್ಲಾ ಕಾರಣದಿಂದಾಗಿ ಮಾಲ್ಡೀವ್ಸ್ಗೆ ಡೋರ್ನಿಯರ್ ವಿಮಾನವನ್ನು ಕೊಡುಗೆಯಾಗಿ ನೀಡಿರುವ ಭಾರತದ ರಾಜತಾಂತ್ರಿಕ ನಡೆ ಚೀನಾಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅನ್ನುತ್ತಾರೆ ಅಂತಾರಾಷ್ಟ್ರೀಯ ರಕ್ಷಣಾ ತಜ್ಞರು। ವೀಕ್ಷಕರೇ, ಮಾಲ್ಡೀವ್ಸ್ ಒಂದು ಪುಟ್ಟ ರಾಷ್ಟ್ರವಾಗಿರಬಹುದು, ಆದರೆ ದಕ್ಷಿಣ ಸಮುದ್ರದಲ್ಲಿ ಚೀನಾದ ಕಳ್ಳಾಟಗಳನ್ನು ಬಯಲಿಗೆಳೆಯಲು ಭಾರತಕ್ಕೆ ಈ ಪುಟ್ಟ ರಾಷ್ಟ್ರವೇ ಬ್ರಹ್ಮಾಸ್ತ್ರ। ಹಾಗಾಗಿಯೇ ಮಾಲ್ಡೀವ್ಸ್ ಅನ್ನು ತನ್ನ ಬಳೆಗೆ ಕೆಡವಿದ ಪ್ರಧಾನಿ ಮೋದಿ ಚೀನಾದ ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ವಿಜಯವನ್ನು ಸಾಧಿಸಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ। ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ। ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ। ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ। ಜೈ ಹಿಂದ್।